ಕೋಲಾರ ಜಿಲ್ಲೆಯ ನೌಕರ ಸಂಘದ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೇ, ಸಮಾಜ ಗುರುಗಳಾದಂತಹ ಶ್ರೀ 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 ಹೆಮ್ಮಡಿ ಸಿದ್ದರಾಮ ಸ್ವಾಮಿಗಳ ಪಾದಗಳಿಗೆ ಅಭಿವೃದ್ಧಿಗೆ ನಮಸ್ಕಾರ ಮಾಡುತ್ತಾ, ಬಂಧುಗಳೇ, ಎಲ್ಲ ನನ್ನ ಸ್ನೇಹಿತರೇ, ನಾವು ಇವತ್ತು ಸೇನೆಯವರು ಪ್ರತಿಭಾ ಪುರಸ್ಕಾರಕ್ಕೋಸ್ಕರ ಅದ್ಬಿಟ್ಟು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಬಹಳಷ್ಟು ಟೈಮ್ ಆಗಿದೆ, ಒಂದ್ಸತಿ ಸಮಯ ಕೇಳಿದ ಮುನ್ನ, ಯಾಕಂದ್ರೆ ಇವತ್ತು ಮಹಾಲಯ ಅಮಾವಾಸ್ಯೆ, ಪಿತೃಗಳಿಗೆ ಕೆಲಸಗಳಲ್ಲಿ ಇರಬೇಕಾಗಿತ್ತು, ಅಂದ್ರೆ ಇದ್ದೀವಿ, ಸಂತೋಷನೇ. ಆ ನಮ್ಮ ಪಿತೃಗಳು ಯಾರ್ಯಾರು ಸನ್ಮಾನ ಪಡೀತಾರೆ ಪ್ರತಿಭೆಯಿಂದ, ಆ ಪ್ರತಿಭೆಯನ್ನು ನೋಡಿ ಅವರ ಆತ್ಮಗಳು ಸಂತೃಪ್ತಿ ಆಗಿ ನಿಮಗೂ ಸಂತೋಷ ಆಗಲಿ ಅಂತ ಹೇಳ್ತಾ, ನಾನು ತಮ್ಮಲ್ಲಿ ಎರಡೇ ಮಾತುಗಳನ್ನ ಆಡಕ್ಕಿಚ್ಚು. ಪ್ರತಿಭೆಯನ್ನು ನೀವು ಪುರಸ್ಕರಿಸಬೇಕಾದ್ರೆ ಆ ಪ್ರತಿಭೆಗೆ ನಿಮಗೆ ಜ್ಞಾನದ ಭಂಡಾರ ನಿಮ್ಮಲ್ಲಿ ಪ್ರತಿಭೆ ಹುಡ್ಕೊಂಡು ಬರ್ತದೆ. ಜ್ಞಾನ ಸಂಪಾದನೆಗೆ ವಿದ್ಯಾ ಅವಶ್ಯಕತೆ ಬಹಳಷ್ಟು ಇದೆ. ನಾನು ಚಿತ್ರದುರ್ಗಕ್ಕೆ ಹೋಗಿದ್ದ ಸ್ವಾಮಿಗಳ ಒಂದು ಆಶ್ರಮಕ್ಕೆ ಹೋದಾಗ ಸುಮಾರು ಅವರು ಒಂದು 13 ಎಕರೆ ಪ್ರದೇಶದಲ್ಲಿ ಎಂತಹ ವಿದ್ಯಾಲಯಗಳನ್ನ ಅವ್ರು ನಿರ್ಮಿಸಿ ಕೈ ಹಾಕಿದ್ದಾರೆ ಅಂದ್ರೆ ನಾವು ಹೇಳ್ಕೊಳ್ಳಕ್ಕೆ ಜವಾಬ್ ಆಗ್ತದೆ. ನೀವು ನೋಡ್ಬೇಕಂತ ಬೇರೆ ನಮ್ಮ ಅಣ್ಣ ತಮ್ಮಂದಿರಂತ ಸಮುದಾಯಗಳನ್ನ ಉತ್ತುಂಗ ಶಿಖರದಲ್ಲಿ ಇವತ್ತು ಲಿಂಗಾಯತ ಸಮಾಜ ಇಡೀ ಭಾರತ ದೇಶಕ್ಕೆ ಒಂದು ಮಾರ್ಗದರ್ಶನವಾಗಿದೆ. ಭಾರತದ ರಾಷ್ಟ್ರಪತಿಯವರನ್ನು ಉದ್ಘಾಟನೆ ಮಾಡೋದು ಐಐಟಿ ಸಂಸ್ಥೆಗೆ, ಅವರಲ್ಲಿ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಆ ಗೋಮಿನಲ್ಲಿ. ನಾವು ಆ ಕಡೆಯಲ್ಲಿ ಹೆಜ್ಜೆ ಹಾಕಿದ್ದೀವಿ. ನಾವು ಕೆಲಸದ ಬಾರ್ದನ್ನೇ ಮಾತಾಡ್ಕೊಂಡು ಕೆಲಸದ ಬಾರ್ದನ್ನೇ ಮಾತಾಡ್ಕೊಂಡು ಇದುವರೆಗೂ ಇಲ್ಲೇ ಇದ್ದೀವಿ. ನಾವೇನು ಮುಂದಕ್ಕೆ ಹೋಗಿಲ್ಲ. ಒಂದು ಮನೆಯಲ್ಲಿ ಹೆಚ್ಚಿನ ಅಂತಿದ್ದೀರಿ, ನೀವು ಸಮಾಜದಲ್ಲಿ ಹೆಚ್ಚಿನ ಅಧಿಕಾರಿಗಳಿದ್ದೀರಿ, ಸ್ವಾತಂತ್ರ್ಯವಾಗಿ ನೀವು ಆರ್ಥಿಕವಾಗಿ ಸದೃಢವಾಗಿ ಹೆಚ್ಚಿನ ಆ ಅನುಭವವನ್ನ ನಿಜವಾಗ ಅನುಭವಿಸ್ತಾರೆ. ಅದು ನೋಡ್ಕೊಂಡು ನಾನು ನೋಡ್ತಾ ಇರುವಂತಹದ್ದು ನಾನು ಕಂಡಂಗೆ ನಾನು ಗುರುತು ಮಾಡಿದಂಗೆ ನಮ್ಮ ಸ್ವಾಮಿಗಳು ಬೇರೆ ಸಮಯದ ಸ್ವಾಮಿಗಳು ಅವರು ನಡೆಸ್ತಾರಂತ ವ್ಯವಸ್ಥೆಯಲ್ಲಿ ಈ ಬಹಳ ಹಿಂದುಳಿದಂತ ಒಂದು ಜನಾಂಗದ ತುಡುಕದಲ್ಲಿ ನೋವಿನಲ್ಲಿ ಅವರು ಸರಿಸಮಾನವಾಗಿ ಈ ಸಂಸ್ಥೆಯನ್ನ ಈ ನಮ್ಮ ಮಠವನ್ನ ಸಮಾಜದ ಮುಂದಕ್ಕೆ ತೋರ್ಬೇಕಂತ ಪ್ರಯತ್ನಗಳನ್ನು ತೋರಿದ್ದಾರೆ. ನಾವಾದ್ರೂ ನೌಕರರಾಗ್ಲಿ, ನಾವಂತ ಮುಖಂಡರಾಗ್ಲಿ, ಸಮಾಜದ ಯಾವ ಮುಖ್ಯವಾಹಿನಿಯಲ್ಲಿ ಇರುವಂತ ಜನ ಆಗ್ಲಿ, ಯಾವಾಗಲಾದ್ರೂ ಒಂದ್ಸತಿ ಸೇರಿ ಈ ಸಮಸ್ಯೆಗಳನ್ನ ನಮ್ಮ ಜನಾಂಗ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಸ್ವಾಮಿಗಳಿಗೆ ಅದನ್ನ ಸದ್ಯ ವಿಚಾರಣೆ ಕೊಟ್ಟು ಎಲ್ಲಿ ನಾವು ಮಾತಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಇಲ್ಲದೆ ಇದ್ರೆ ನಾವು ಎಡ್ಡಿಯಾಗಿ ಈ ರೀತಿಯಾಗಿ ಹೋಗ್ತಾ ಇದ್ರೆ ನಮ್ಗೆ ಮೋಕ್ಷ ಸಿಗಲ್ಲ. ಜ್ಞಾನ ಅನ್ನೋದು ದೇವಗಳ ಇದ್ದಂಗೆ, ಅದೇ ಆತ್ಮ ಸಾಕ್ಷಾತ್ಕಾರ ಹೋಗಬೇಕಾದ್ರೆ ಜ್ಞಾನ ಒಂದೇ. ಅದಕ್ಕೆ ನಮ್ಮ ಸಿದ್ದರಾಮೇಶ್ವರ ಆ ಜ್ಞಾನ ಪೀಠ ಅನುಭವ ಮಟ್ಟದ ಜ್ಞಾನ ಪೀಠದ ಗುರುಗಳಾಗಿ ಯಾಕೆ ಹಾಕಿದ್ರು ಅಂದ್ರೆ ಇದ್ರ ವಿವರ ನಿಮಗೆ ಓದೋದು ಗೊತ್ತಾಗುತ್ತೆ. ಎಲ್ಲದಕ್ಕೂ ನಿಮಗೆ ಪರಿಹಾರ ಸಿಗೋದು ಜ್ಞಾನದಿಂದಲೇ. ಆ ಜ್ಞಾನ ಸಂಬಂಧ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾವ ಮನುಷ್ಯ ಜ್ಞಾನಕ್ಕೆ ಯಾವಾಗ ಹೋಗ್ತಾನೆ, ಆರ್ಥಿಕವಾಗಿ ಸದೃಢರಾದಾಗ ಆ ಕಡೆ ಜ್ಞಾನದ ಬಗ್ಗೆ ಚಿಂತೆ ಆಗುತ್ತೆ. ನಮ್ಗೆ ಆರ್ಥಿಕವಾಗಿ ಸದೃಢತೆ ಇಲ್ಲ ನಮ್ಮಲ್ಲಿ. ಈಗ ಜೀವನ ಮಟ್ಟ ಸಾಧಿಸೋದ್ರಲ್ಲಿ ನಾವು ಹೋರಾಟ ಮಾಡ್ಕೊಂಡು ಒದ್ದಾಡ್ಕೊಂಡಿದ್ದೀವಿ. ಆದ್ರೆ ಕೆಲವರು ನಮ್ಮಂತವ್ರು ಕೆಲವರೆಲ್ಲ ಸಮಾಜದ ಮುಂದಿದ್ದೀವಿ, ಅವ್ರ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಸರಿಯಾದ ರೀತಿಯಲ್ಲಿ ಇದನ್ನ ಒಂದು ಮುಂದೆ ಆಗುವಂತಹ ಒಂದು ವ್ಯವಸ್ಥೆ ತಿಳಿದು ಅದಕ್ಕೊಂದು ಪ್ರಾಣ ರೀತಿಯಲ್ಲಿ ಸರಿಯಾದ ಸಮಗ್ರವಾದ ಆಲೋಚನೆ ಮಾಡಿ ಹೇಗೆ ಹೋಗ್ಬೇಕಪ್ಪ ಅಂದ್ರೆ ನಮ್ಮ ಬಗ್ಗೆ ಎಲ್ಲರಿಗೂ ಕಾಣಿಸಿದೆ. ಬೇರೆ ಸಮಾಜಗಳಲ್ಲಿ ಅವ್ರು ನೋಡಿದಾಗ ಅವರು ಮಾತಾಡೋ ರೀತಿಯಲ್ಲಿ ನಮ್ಮ ಕೊಟ್ಟ ಸಹಕಾರ ರೀತಿಯಲ್ಲಿ ನಿಮ್ಮ ಅನುಭವ ಆಗಿದೆ ಬೇಕಾಗ್ತಾ ಇದ್ದೀನಿ. ಅವ್ರು ಕೊಡುವಂತಹ ಪ್ರೋತ್ಸಾಹನ ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತ ವ್ಯವಸ್ಥೆಯಾದ್ರೂ ನಾವು ತಗೋಬೇಕು. ಆ ಮಟ್ಟಕ್ಕೆ ಕಾರಣ ಹೋಗ್ಬೇಕು ನಮ್ಮ ಮಕ್ಕಳನ್ನ ಅದಕ್ಕೆ ಸಾಮಾಜಿಕವಾಗಿ ನಮ್ಮ ಮಕ್ಕಳಿಗೆ ನಾವು ಶೈಕ್ಷಣಿಕವಾಗಿ
ಸಾಮಾಜಿಕವಾಗಿ ಒಂದು ರಕ್ಷಣೆ ಬೇಕು, ಅಂದ್ರೆ ಒಂದು ಪ್ರೊಟೆಕ್ಷನ್ ಬೇಕು, ಒಂದು ನಂಬಿಕೆ ಬೇಕು. ಅದನ್ನು ಕೊಡೋಕೆ ನಾವು ಪ್ರಯತ್ನ ಮಾಡಬೇಕು. ಅದ್ರ ಮುಂಚೆನೆ ಡಿಸ್ಕಸ್ ಆಗ್ಬೇಕು. ರಾಜಕಾರಣದಲ್ಲಿ ಬರಬೇಕು. ರಾಜಕಾರಣದಲ್ಲಿ ಬರೋದ್ರೆ ಈ ಸಮಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ನಾವು ಏನು ಸಾಧನೆ ಮಾಡೋದು ಕಷ್ಟ ಆಗ್ತದೆ. ಆದ್ರಿಂದ ಎಲ್ಲರೂ ರಾಜಕಾರಣದಲ್ಲಿ ಬರಬೇಕಾದ್ರೆ ಒಂದೇ ಒಂದು ಮಂತ್ರ ಅಷ್ಟೇ, ಒಗ್ಗಟ್ಟು. ನಿಮ್ಮಲ್ಲಿ ಒಗ್ಗಟ್ಟು ನಾವು ಇಲ್ಲವೇ ಇಲ್ಲ. ನಾನು ಘಂಟಾಘೋಷವಾಗಿ ಹೇಳ್ತೀನಿ ಸ್ವಾಮಿ ಮಿತ್ರರಲ್ಲಿ, ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲವೇ ಇಲ್ಲ. ಯಾರಿಗೆ ಇಲ್ಲ ಅಂದ್ರೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಸಮಾಜದಲ್ಲಿ ಯಾರಾದ್ರೆ ಎಲ್ಲಿ ನಮಗೆ ಪುರಸ್ಕಾರ ಸಿಗ್ತದೆ, ಎಲ್ಲೋದ್ರೆ ಅಪಾಯ ಇದೆ, ಎಲ್ಲೋದ್ರೆ ಉಪಕಾರ ಇದೆ, ಎಲ್ಲೋ ನಮ್ಮವರಲ್ಲಿದ್ದಾರೆ, ನಮ್ಮ ಶತ್ರುಗಳಲ್ಲಿದ್ದಾರೆ ಅಂತ ನಿಮ್ಗೆ ಏನು ಗೊತ್ತಿಲ್ಲ. ಆದರೆ ಮುಂದೆ ಕೇಳೋಕ್ಕೆ ನಿಮಗೆ ಆಗ್ತಾ ಇಲ್ಲ. ಸಭೆಯಲ್ಲಿ ಮಾತಾಡಲು ಮಾತಾಡಲು ಬೇಕಾದಂತ ಬೇರೆ ನಿಮಗೆ ಇದು ಕೇಳಬೇಕಾದಲ್ಲ ಅವ್ರು ಬೇರೆ ಮಾತು. ಅದರಿಂದ ಇದು ಸಮಾರಂಭ ಅಲ್ಲ ಹೇಳೋದು. ಪ್ರತಿಭಾ ಪುರಸ್ಕಾರ ಬಂದಿದೆ, ದಯವಿಟ್ಟು ಪ್ರತಿಭಾ ಪುರಸ್ಕಾರವನ್ನು ಬೇಗ ಹಂಚ್ಕೊಳ್ಳಿ. ಮಿಕ್ಕದ ವಿಚಾರ ಯಾವಾಗ ಸಂದರ್ಭ ಸಂದರ್ಭ ಸಿಕ್ಕಿದ್ರೆ ಸಾಮಾಜಿಕವಾಗಿ ನಮಗೆ ನಾವು ಏನ್ ಮಾಡ್ಬೇಕು, ಎತ್ತಿರ್ಬೇಕು, ನಾವು ಹೆಂಗಿದ್ದೀವಿ ಅನ್ನೋದ್ರ ವಿವರವಾಗಿ ಮಾತಾಡೋದಾಗ್ತದೆ. ದಯವಿಟ್ಟು ನಿಮ್ಮ ಬೇರೆ ಅಲ್ಲಿಂದ ಹೌಸ್ ಮಾಡಿ, ನಾನು ಹೇಳುವಂಥ ಸತ್ಯ ಇದೆ, ಆಲೋಚನೆ ಮಾಡಿ ನನಗೆ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆಗೆ ನಿಮ್ಗೆ ನಮಸ್ಕಾರ ಮಾಡ್ತಾ ನಾನು ಮಾತಾಡ್ತೇನೆ. ಈಗ ನೀವು ಯಾರು ಮಾಡಿರುವಂತಹ ಒಂದು ನೃತ್ಯ ಬೊಂಬೆ ಡ್ಯಾನ್ಸ್, ಬೊಂಬೆ ನ್ಯಾಷನಲ್ ನೋಡಿ ಒಂದು ಸಿನಿಮಾಗೆ ಹೋಗಿದ್ದೀವಿ.